ವೀಕ್ಷಕರೇ, ಅಗ್ನಿ ಟಿವಿ 24x7 ಆನ್ಲೈನ್ ಮೀಡಿಯಾಗೆ ಸ್ವಾಗತ. ನಾನು ಶ್ವೇತಾ. ಖಾಸಗಿ ಲಾಬಿಗೆ ಸರ್ಕಾರಿ ಬಸ್ ಸಂಚಾರ ಸ್ತಬ್ಧ. ಸರ್ಕಾರಿ ನಾನ್ ಬಸ್ ಸಂಚಾರಕ್ಕೆ ನ್ಯಾಯಾಲಯ ತಡೆಯಾಜ್ಞೆ. ತಾತ್ಕಾಲಿಕ ಪರವಾನಿಗೆಗೆ ಕೆಎಸ್ಆರ್ಟಿಸಿಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಜನರ ಹೋರಾಟದಿಂದ ಬಂದ ಬಸ್ ಜನರೇ ಉಳಿಸಿಕೊಳ್ಳಬೇಕು. ಸರ್ಕಾರಿ ನರ್ಮ್ ಬಸ್ ಓಡಾಟಕ್ಕೆ ಖಾಸಗಿ ಬಸ್ ಮಾಲೀಕರು ತಡೆಯಾಜ್ಞೆ ತಂದಿರುವುದು ಜಿಲ್ಲೆಯ ಪ್ರಜ್ಞಾವಂತ ಪ್ರಯಾಣಿಕರನ್ನು ಪ್ರಶ್ನಿಸುವಂತೆ ಮಾಡಿದೆ. ಜಿಲ್ಲೆಯಾದ್ಯಂತ 55 ನರ್ಮ್ ಬಸ್ಗಳು ಸಂಚರಿಸಿ ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿತ್ತು. ಇದರಿಂದ ಖಾಸಗಿ ಬಸ್ ಮಾಲೀಕರ ಆದಾಯಕ್ಕೆ ಕೊಂಚ ಕೊರತೆ ಬಿತ್ತು. ತಮ್ಮ ಆದಾಯದಲ್ಲಿ ಕಡಿಮೆಯಾದುದನ್ನು ಕಂಡ ಖಾಸಗಿ ಬಸ್ ಮಾಲೀಕರು ಕುಂಟು ನೆಪ ಹೇಳಿ ನ್ಯಾಯಾಲಯದ ಮೂಲಕ ಸರ್ಕಾರಿ ಬಸ್ ಓಡಾಟಕ್ಕೆ ತಡೆಯಾಜ್ಞೆ ತಂದಿದ್ದಾರೆ. ದಶಕಗಳ ಬೇಡಿಕೆ ಹಾಗೂ ಜನರ ಹೋರಾಟದ ಫಲವಾಗಿ ಉಡುಪಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳ ಬೆರಳೆಣಿಕೆಯ ಸರ್ಕಾರಿ ಬಸ್ಗಳು ಓಡಾಟ ನಡೆಸುತ್ತಿತ್ತು. ಇದನ್ನು ಖಾಸಗಿಯವರಿಗೆ ನುಂಗಲು ಸಾಧ್ಯವಾಗಲಿಲ್ಲ. ಸರ್ಕಾರಿ ಬಸ್ಗೆ ಖಾಸಗಿ ಬಸ್ನವರಿಂದ ನಿರಂತರ ಕಿರುಕುಳ ನಡೆಯುತ್ತಲೇ ಇತ್ತು. ಸರ್ಕಾರಿ ಬಸ್ನ ಹಿಂದು ಮುಂದು ಖಾಸಗಿಯವರು ಪೈಪೋಟಿಯಂತೆ ಬಸ್ ಚಲಾಯಿಸಿ ಸರ್ಕಾರಿ ಬಸ್ನ ಕಲೆಕ್ಷನ್ಗೆ ಕೋತ ಹೊಡೆಸುತ್ತಿದ್ದರು. ಖಾಸಗಿ ಬಸ್ಸಿನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಉಭಯ ಜಿಲ್ಲೆಯ ಎಲ್ಲಾ ಮಾರ್ಗಗಳು ರಾಷ್ಟ್ರೀಕರಣವಾಗಲಿ ಎಂಬ ಕೂಗು ಕೇಳಿಬರಲು ಬಹಳ ದಿನವಿಲ್ಲ. ತಡೆಯಾಜ್ಞೆ ತರುವಲ್ಲಿ ಖಾಸಗಿಯವರ ಪರ ಬಿಜೆಪಿ ಲಾಭಿ ಇದೆ ಎಂಬ ಶಂಕೆ. ಖಾಸಗಿಯವರ ಮನವಿಯನ್ನು ಪುರಸ್ಕರಿಸಿದ ಮಾನ್ಯ ನ್ಯಾಯಾಲಯ ಸರ್ಕಾರಿ ನರ್ಮ್ ಬಸ್ ಓಡಾಟಕ್ಕೆ ತಡೆಯಾಜ್ಞೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ತಾತ್ಕಾಲಿಕ ಪರವಾನಿಗೆ ನೀಡುವಂತೆ ಜಿಲ್ಲಾ ಸಾರಿಗೆ ಪ್ರಾಧಿಕರಣದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ರವರಿಗೆ ಕೆಎಸ್ಆರ್ಟಿಸಿ ಮನವಿ ಸಲ್ಲಿಸಿದೆ ಎಂದು ತಿಳಿದು ಬಂದಿದೆ. ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ನರ್ಮ್ ಬಸ್ ತಡೆಯಾಜ್ಞೆ ತರುವಲ್ಲಿ ಬಿಜೆಪಿಯವರ ಲಾಬಿ ಖಾಸಗಿಯವರ ಪರವಾಗಿ ಕೆಲಸ ಮಾಡಿದೆ ಎಂಬ ಗುರುತರವಾದ ಆಪಾದನೆ ಕೇಳಿಬರುತ್ತಿದೆ. ಬೇರೆದೆಲ್ಲದಕ್ಕೂ ಮೂಗು ತೂರಿಸಿ ಹೋರಾಡುವ ಬಿಜೆಪಿಗರು ಈ ವಿಚಾರದ ಬಗ್ಗೆ ತುಡಿ ಪಿಟುಕಂದಿಲ್ಲ ಯಾಕೆ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಕೈಗೆ ಬಂದರೂ ಬಾಯಿಗಿಲ್ಲ ಎಂಬಂತಾಗಿದೆ ಸರ್ಕಾರಿ ಬಸ್ಸಿನ ಗತಿ. ಖಾಸಗಿಯವರು ಸರ್ಕಾರಿ ಬಸ್ಸಿನ ವಿಷಯದಲ್ಲಿ ಇಷ್ಟೊಂದು ಆಟ ಆಡುತ್ತಿದ್ದರು ಪ್ರಯಾಣಿಕರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಬಾಯಿ ಮುಚ್ಚಿ ಕುಳಿತುಕೊಂಡಿರುವುದರ ಹಿಂದಿನ ಗುಟ್ಟೇನು? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಸ್ ಸಂಚಾರಿ ಮಾರ್ಗವನ್ನು ಸರ್ಕಾರ ಯಾಕೆ ರಾಷ್ಟ್ರೀಕರಣ ಮಾಡಲು ಮುಂದಾಗುವುದಿಲ್ಲ? ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಯಾಕೆ ಒತ್ತಡ ಹೇರಲ್ಲ? ಪ್ರಯಾಣಿಕರು, ಜನಸಾಮಾನ್ಯರು, ಸಂಘ ಸಂಸ್ಥೆಗಳು ಉಭಯ ಜಿಲ್ಲೆಯ ಎಲ್ಲ ಮಾರ್ಗಗಳನ್ನು ರಾಷ್ಟ್ರೀಕರಣಗೊಳಿಸುವತ್ತ ಚಿಂತಿಸುವ ಅಗತ್ಯವಿದೆ ಅನ್ನಿಸೋಲ್ಲವೇ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಗ್ನಿ ಟಿವಿ 24x7 ಆನ್ಲೈನ್ ಮೀಡಿಯಾ. ಹೆಚ್ಚಿನ ಮಾಹಿತಿಗಾಗಿ ಅಗ್ನಿ ಟಿವಿ ವೆಬ್ಸೈಟ್ ನೋಡಿ. ಧನ್ಯವಾದಗಳು.